ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಟಿವಿ ಮೈಸೂರು ನಾನು ಭವಾನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಳೆದೆರಡು ವರ್ಷಗಳಿಂದ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಕಳೆದೆರಡು ವರ್ಷಗಳಿಂದ ನಾವು ಯಾವುದೇ ರೀತಿ ಹಬ್ಬನ ಸಂಭ್ರಮದ ಸಡಗರದಿಂದ ನಾವು ಆಚರಣೆ ಮಾಡಿಲ್ಲ ಆದರೆ ಈ ವರ್ಷ ನಾವು ಪ್ರತಿಯೊಂದು ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆನಂದದಿಂದ ಈ ಹಬ್ಬನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಹಬ್ಬವನ್ನು ಕೂಡ ನಾವು ಮನೆಯಲ್ಲಿಂದ ಹಿಡಿದು ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲೂ ಎಲ್ಲರ ಅಚ್ಚು ಮೆಚ್ಚಿನ ಹಬ್ಬ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ ನಮ್ಮ ಗೌರಿ ಗಣೇಶ ಹಬ್ಬ ಹೌದು ಯಾಕಂದ್ರೆ 2 ವರ್ಷದ ನಂತರ ನಮ್ಮ ಗೌರಿ ಗಣೇಶ ಹಬ್ಬನ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಅದು ಗಲ್ಲಿ ಗಲ್ಲಿ ಬೀದಿ ಬೀದಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ವರ್ಷ ಗೌರಿ ಗಣೇಶ ಹಬ್ಬ ತುಂಬಾ ವಿಜೃಂಭಣೆಯಿಂದ ನಡೆಯತಾ ಇದೆ ಆದ್ರೆ ಈ ವರ್ಷ ಗಣಪನ ಜೊತೆ ಇನ್ನೊಂದು ವಿಶೇಷ ಕೂಡ ಇದೆ ಅದು ಏನು ಹೇಳಿ ನೋಡೋಣ ಎಲ್ಲರಿಗೂ ಗೊತ್ತೇ ಇದೆ ಹೌದು ಈ ವರ್ಷ ನಮ್ಮ ಗಣಪನ ಜೊತೆ ನಮ್ಮ ಪುನೀತ್ ಅವರು ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಂದು ಬೀದಿ ಬೀದಿಯಲ್ಲೂ ಕೂಡ ಅವರು ಆರಾಧಿಸ್ತಾ ಇದ್ದಾರೆ ಹಾಗಿದ್ರೆ ಗಣಪನ ಮೂರ್ತಿ ಜೊತೆ ನಮ್ಮ ಅಪ್ಪುವಿನ ಮೂರ್ತಿ ಹೇಗೆಲ್ಲ ನೆಡಿದೆ ಯಾಕಂದ್ರೆ ಪ್ರತಿಯೊಂದು ಬೀದಿಯಲ್ಲೂ ಕೂಡ ವಿಶಿಷ್ಟ ಅದ್ಭುತವಾಗಿ ಒಂದು ಮೂರ್ತಿಯನ್ನ ಸೃಷ್ಟಿ ಮಾಡಿದ್ದಾರೆ ಒಂದು ಅಂಬಾರಿ ಮೇಲೆ ಗಣಪನ ಆಗಿರಬಹುದು ಅಥವಾ ಒಂದು ಇಲ್ಲಿ ಪಕ್ಕ ಗಣಪ ಆಗಿರಬಹುದು ಪ್ರತಿಯೊಂದು ಯಾಕಂದ್ರೆ ವಿಭಿನ್ನವಾದಂತ ಗಣಪನನ್ನ ಮೂರ್ತಿಯನ್ನ ಕೂರಿಸಿದ್ದಾರೆ ಆದ್ರೆ ಇವತ್ತು ನಾನು ಮೈಸೂರಿನ ಹೃದಯ ಭಾಗದ ಅರ್ಸು ರೋಡ್ ಅಲ್ಲಿ ಇದ್ದೀನಿ ಈ ಅರ್ಸು ರೋಡ್ನಲ್ಲಿ ಇದೇ ಮೊದಲ ಬಾರಿಗೆ ಈ ವರ್ಷ ಮೊದಲ ಬಾರಿಗೆ ನಾವು ಗಣಪನನ್ನ ಕೂರಿಸಿರುವಂತದ್ದನ್ನ ನೋಡಬಹುದು ಅದರಲ್ಲೂ ವಿಶೇಷ ಏನು ಅಂದ್ರೆ ನಮ್ಮ ಗಣಪನ ಜೊತೆ ನಮ್ಮ ಪುನೀತ್ ಅವರು ಕೂಡ ಬಂದಿದ್ದಾರೆ ಹಾಗಿದ್ರೆ ಆ ಮೂರ್ತಿ ಹೇಗಿದೆ ಆ ಸುಂದರವಾದ ಮೂರ್ತಿ ಹೇಗಿದೆ ಕಣ್ಣು ತುಂಬಿ ನೋಡೋಣ ಬನ್ನಿ ನೀವು ನೋಡ್ತಾ ಇರಬಹುದು ಸಿಂಹದ ಮರಿ ಮತ್ತು ಸೇವಾ ಟ್ರಸ್ಟ್ ಹಾಗೂ ಶಿವರಾಜ್ ಕುಮಾರ್ ಮತ್ತು ಅಪ್ಪು ಅಭಿಮಾನಿಗಳ ಸಂಘದ ವತಿಯಿಂದ ಇಂತಹದ ಒಂದು ಅದ್ಭುತವಾದ ಮೂರ್ತಿಯನ್ನ ಸೃಷ್ಟಿ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ನಮ್ಮ ನಗುಮುಖದ ರಾಜಕುಮಾರನ ಜೊತೆಗೆ ನಮ್ಮ ಪ್ರೀತಿಯ ಗಣಪ ಕೂಡ ಇದ್ದಾರೆ ಬಲಭಾಗದಲ್ಲಿ ಅಪ್ಪು ಜೊತೆ ಸಂತೈಸುತ್ತಿರುವ ನಮ್ಮ ಗಣಪ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕೆ ಎರಡು ಕಣ್ಣು ಕೂಡ ಸಾಲ್ತಲ್ಲ ಎಷ್ಟು ಮುದ್ದಾಗಿದೆ ಬೆಳಗ್ಗೆಯಿಂದ ಕೂಡ ಇಂತಹ ಮೂರ್ತಿಯನ್ನ ನೋಡಿ ಅಭಿಮಾನಿಗಳಂತೂ ಬರ್ತನೆ ಇದ್ದಾರೆ ಸಾಲು ಸಾಲಾಗಿ ನೀವು ನೋಡ್ತಾ ಇರಬಹುದು ಬಲಭಾಗದಲ್ಲಿ ನಮ್ಮ ಪುನೀತ್ ಅವರಿಗೆ ಸಂತೈಸುತ್ತಿರುವಂತ ಗಣಪ ಮುಂದೆ ಕೈ ಚಾಚಿಕೊಂಡು ಸಂತೈಸ್ತಾ ಇರುವಂತ ಗಣಪನನ್ನ ನೀವು ನೋಡ್ತಾ ಇರಬಹುದು ಎಡಗೈಯಲ್ಲಿ ಆಪಲ್ ಅಂದ್ರೆ ಸೇಬನ್ನ ಇಟ್ಕೊಂಡು ಬಲಭಾಗದಲ್ಲಿ ನಮ್ಮ ಬಲಗೈಯಲ್ಲಿ ನಮ್ಮ ಅಪ್ಪುವನ್ನ ಸಂತೈಸಿರುವಂತ ಒಂದು ಅದ್ಭುತವಾದ ಮೂರ್ತಿಯನ್ನ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ನಗುಮುಖದ ಸರದಾರನನ್ನ ನಾವು ಈ ವರ್ಷ ಮೊದಲ ಬಾರಿಗೆ ನಾವು ನೋಡ್ತಾ ಇರೋದು ಏಕೆಂದ್ರೆ ಅಪ್ಪು ನಮ್ಮನ್ನ ಅಗಲಿ 10 ತಿಂಗಳ ಮೇಲೆ ಕೂಡ ಆಗಿದೆ ಆದ್ರೆ ನಾವು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಾವು ಅಪ್ಪು ಸರ್ನ ನೆನಪು ಮಾಡ್ಕೊತಾನೆ ಇದೀವಿ ಆದ್ರೆ ಈ ವರ್ಷ ಎಲ್ಲರ ಮನದಲ್ಲೂ ಕೂಡ ಅಪ್ಪು ಅವರು ದೇವರಾಗಿದ್ದಾರೆ ನಮ್ಮ ಗಣಪನ ಜೊತೆಗೆ ನಮ್ಮ ಪುನೀತ್ ಅವರು ಕೂಡ ಇದ್ದಾರೆ ಆದ್ರೆ ಇನ್ನಷ್ಟು ಮಾಹಿತಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಈ ವರ್ಷ ಇದು ಮೊದಲ ಬಾರಿಗೆ ನಾವು ಇಲ್ಲಿ ಗಣಪತಿಯನ್ನ ಕೂರಿಸ್ತಾ ಇರೋದು ಅಂತ ನಾವು ಕೇಳ್ಪಟ್ಟಿದ್ದೀವಿ ಅಲ್ವಾ ಅದು ಈ ಭಾಗದಲ್ಲಿ ಅರ್ಸು ರೋಡ್ ಆಗಿರ್ಬೋದು ಈ ಕಡೆ ರಾಮಸ್ವಾಮಿ ಸರ್ಕಲ್ ಇದು ಇಲ್ಲಿ ಮೊದಲ ಬಾರಿಗೆ ಇದನ್ನ ಕೂರಿಸಿರೋದು ನಿಮಗೆ ಏನು ಯಾಕೆ ಈ ತರ ಯೋಚನೆ ಬಂತು ನಾವು ಈ ವರ್ಷ ಮೊದಲನೇ ಬಾರಿಗೆ ಇಲ್ಲಿ ಈ ಸ್ಥಳದಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿದೀವಿ ಕಳೆದ ಒಂದು 6 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತ ಅನ್ಬಿಟ್ಟು ಮೈಸೂರು ಜಿಲ್ಲಾಡಳಿತಕ್ಕೆ ಮನವಿ ಕೂಡ ಸಲ್ಲಿಸಿದೀವಿ ಮೇಯರ್ ಅವರಿಗೆ ಮನವಿ ಸಲ್ಲಿಸಿ ಇದರ ಬಗ್ಗೆ ಒಂದು ಅಪ್ಪು ಸರ್ಕಲ್ ಅಂತ ಒಂದು ಈ ಸರ್ಕಲ್ಗೊಂದು ಹೆಸರಿಟ್ಟು ಅವ್ರದ್ದೊಂದು ಪುತ್ಥಳಿ ನಿರ್ಮಾಣಕ್ಕೆ ನಮ್ಮ ಸಂಸ್ಥೆಗೆ ಒಂದು ಅವಕಾಶ ಮಾಡಿಕೊಡಿ ಅಂತಲೂ ಕೂಡ ಕೇಳಿದ್ದೀವಿ ಅವರು ಕೂಡ ನಮ್ಮ ಮನವಿನ ಸ್ವೀಕರಿಸಿದ್ದಾರೆ ಅದು ಅಧಿಕೃತವಾಗಿ ಅವರು ನಮಗೆ ಒಂದು ಮಾಡ್ಕೊಡ್ತೀವಿ ಅಂತ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ಸೊ ಅಧಿಕೃತವಾಗಿ ಅವ್ರು ಭರವಸೆ ಕೊಟ್ಟು ಲೀಗಲ್ ಆಗೋದು ನಮ್ಮ ಮಾಡಿದ ತಕ್ಷಣ ನಾವು ಈ ಜಾಗದಲ್ಲಿ ನಾವು ಪುತ್ಥಳಿ ನಿರ್ಮಿಸೋಕ್ಕೆ ಎಲ್ಲ ಥರ ಒಂದು ಸಿದ್ಧತೆಯಲ್ಲಿ ನಾವು ಇದ್ದೀವಿ ಸರ್ ಸರ್ ಓಕೆ ಈ ಪ್ಲೇಸಲ್ಲಿ ಈ ಸ್ಥಾನದಲ್ಲಿ ನೀವು ಯಾಕೆ ಅಪ್ಪು ಅವರ ಪುತ್ಥಳಿನ ನಿರ್ಮಾಣ ಮಾಡಬೇಕು ಅಂತ ಈ ಯೋಚನೆ ಯಾಕೆ ಬಂತು ಯಾಕಂದ್ರೆ ಸಿಂಹದ ಮರಿ ಸೇವಾ ಟ್ರಸ್ಟ್ ಹಾಗೂ ಶಿವರಾಜ್ ಕುಮಾರ್ ಮತ್ತು ಅಪ್ಪು ಅಭಿಮಾನಿಗಳ ಸಂಘ ಇದು ಈ ಅಂದ್ರೆ ಈ ಭಾಗದಲ್ಲೇ ನಮ್ಮ ಅಪ್ಪು ಅವರ ಪುತ್ಥಳಿನ ನಿರ್ಮಾಣ ಮಾಡಬೇಕು ಅಂತ ಈ ಯೋಚನೆ ನಿಮ್ಮ ಸಂಘ ಟ್ರಸ್ಟಿಗೆ ಯಾಕೆ ಬಂತು ನಮ್ಮ ಒಂದು ಸಿಂಹದ ಮರಿ ಸೇವಾ ಟ್ರಸ್ಟ್ಗೆ 25 ವರ್ಷದ ಇತಿಹಾಸ ಇದೆ ಶಿವಣ್ಣ ಅವ್ರದ್ದು 25 ಸಿಂಹದ ಮರಿ ಫಿಲಮ್ ಬಂದಾಗ ಸಂಸ್ಥೆ ಉಟ್ಕೊಂಡಿದ್ದು ನಮ್ಮದು ಮತ್ತು ಶಿವಣ್ಣ ಅವ್ರದ್ದು ಪುನೀತ್ ಅವ್ರದ್ದು ಒಡನಾಟ ತುಂಬ ಚೆನ್ನಾಗಿತ್ತು ನಮಗೆ ಇದು ನಮಗೆ ಅಂತ ಅಲ್ಲ ಎಲ್ಲ ಅಭಿಮಾನಿಗಳಿಗೂ ಇದೊಂದು ನಂಬಲಾಗದಿರೋ ವಿಚಾರ ಆದರೂ ಕೂಡ ಅವ್ರನ್ನ ಒಂದು ಆರಾಧಿಸೋಕ್ಕೆ ಒಂದು ಒಳ್ಳೆ ಸೂಕ್ತ ಸ್ಥಳ ಬೇಕು ಅಂತ ಅಂದಾಗ ನಮ್ಮ ಮೈಸೂರು ನಾವು ತುಂಬ ಹುಡುಕಿದಾಗ ನಮಗೆ ಈ ಸ್ಥಳ ನನಗೆ ಒಂದು ರಾತ್ರಿ 3 ಗಂಟೆ ರಾತ್ರಿ ಈ ಜಾಗದಲ್ಲಿ ಮಾಡಬೇಕು ಅಂತ ಒಂದು ಅನಿಸಿತು ಯಾಕಂದರೆ ಹೃದಯ ಭಾಗದಲ್ಲಿದೆ ರೆವಲ್ಯೂಷನ್ ಕನೆಕ್ಟಿವಿಟಿ ಇದೆ ಆಮೇಲೆ ಅರಮನೆಗೆ ಒಂದೇ ರೋಡ್ ಇದೆ ಎಲ್ಲರೂ ರಾಜ ರಾಜ ಅಂತ ಅಂದ್ಬಿಟ್ಟು ಕರ್ನಾಟಕದಾದ್ಯಂತ ಆರಾಧಿಸ್ಬೇಕಾದ್ರೆ ಮಹಾರಾಜರು ಇರೋ ಲೈನಲ್ಲೇ ನಾವು ಒಂದು ಮಾಡೋಣ ಇದೊಂದು ಜಾಗದಲ್ಲಿ ಪರ್ಮಿಷನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಾವು ಮನವಿ ಸಲ್ಲಿಸಿದ್ವಿ ಮೇಡಮ್
ಅಂದ್ರೆ ಈ ಮನವಿನ ನೀವು ಯಾವತ್ತು ಸಲ್ಲಿಸಿದ್ರಿ ಯಾಕಂದ್ರೆ ನಿಮಗೆ ಈ ಯೋಜನೆ ಬಂದಾಗ ನೀವು ತಕ್ಷಣ ಈಗ ಜಿಲ್ಲಾಡಳಿತ ಅವರಿಗೆ ನಾವು ಈ ಮನವಿನ ಸಲ್ಲಿಸಿದಾಗ ಅವರು ಯಾವ ರೀತಿ ನಿಮಗೆ ಸ್ಪಂದಿಸಿದ್ರು ಸರ್ ಮೊದಲನೇ ಬಾರಿಗೆ ಏಪ್ರಿಲ್ 4ನೇ ತಾರೀಕು ನಾವು ಮೇಯರ್ ಅವರಿಗೆ ಮನವಿ ಕೊಟ್ಟಿವಿ 19ನೇ ತಾರೀಕು ನಮಗೆ ರಿಟರ್ನ್ ಅವರು ಮನವಿ ಸ್ವೀಕರಿಸಿರೋದು ನಮಗೆ ಅದರದ್ದು ಒಂದು ಲೆಟರ್ ಕವರ್ ಸೀಲ್ ಹಾಕಿಬಿಟ್ಟು ಕೊಟ್ಟಿದ್ದಾರೆ ಮೇಯರ್ ಎಲೆಕ್ಷನ್ ಏನು ಮೈಸೂರಲ್ಲಿ 4ನೇ ತಾರೀಕು ಮೇಯರ್ ಎಲೆಕ್ಷನ್ ಇದೆ ಮೊದಲ ಬಾರಿಗೆ ಕೌನ್ಸಿಲ್ ನಡೆದ ತಕ್ಷಣ ಇದರ ಬಗ್ಗೆ ಒಂದು ಟಾಪಿಕ್ ತೆಗೆದು ಸ್ಪೆಷಲ್ ಪರ್ಮಿಷನ್ ಮುಖಾಂತರ ಕರ್ನಾಟಕ ಸರ್ಕಾರ ನಮಗೆ ಒಂದು ಜಾಗದಲ್ಲಿ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ವಾಹಿನಿ ಮುಖಾಂತರ ನಾವು ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀವಿ ಹಾಗೆ ಈ ಒಂದು ಅಭಿಯಾನಕ್ಕೆ ಎಲ್ಲರಿಗೂ ಕೈ ಜೋಡಿಸಿ ಅಂತ ಕೇಳಿದ್ದೀವಿ ಮೈಸೂರು ಇದು ಅರಸೂರು ರಸ್ತೆ ಎಲ್ಲ ಅಂಗಡಿಯವರು ನಮಗೆ ಸಹಿ ಸಂಗ್ರಹಣೆ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಇದಕ್ಕೆ ಸಹಕಾರವಾಗಿ ನಿಂತಿದ್ದಾರೆ ಈ ವಿಚಾರದಲ್ಲಿ ನಮಗೆ ಬೆಂಬಲವಾಗಿ ಮೌಖಿಕವಾಗಿ ತುಂಬ ಜನ ಇದ್ದಾರೆ ಆದರೂ ಕೂಡ ನಮಗೆ ಒಂದು ಲೀಗಲ್ ಆಗಿ ಗವರ್ನಮೆಂಟ್ ಹಾಗೆ ಒಂದು ಅಭಿಯಾನ ಶುರು ಮಾಡಿದಾಗ ಒಂದು ಸಹಿ ಸಂಗ್ರಹಣೆ ತುಂಬ ಮಾಡಿದ್ದೀವಿ ಸರ್ ಎಲ್ಲ ಥರನೂ ನಾವು ಮಾಡಿದ್ದೀವಿ ಧನ್ಯವಾದ ಥ್ಯಾಂಕ್ ಯು ನೋಡ್ತಾ ಇರಬಹುದು ಈ ಇದೇ ಜಾಗದಲ್ಲಿ ನಮ್ಮ ಪುನೀತ್ ಸರ್ ಅವರ ನಿರ್ಮಾಣ ಪುತ್ರಳಿನ ಈ ಜಾಗದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ ನಮ್ಮ ಮೈಸೂರಿನ ಹೃದಯ ಭಾಗದಲ್ಲಿ ನಮ್ಮ ಅಪ್ಪು ಸರ್ ಅವರ ಪುತ್ರಳಿನ ನಿರ್ಮಾಣ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮೈಸೂರಿನ ಹೃದಯ ಭಾಗದ ಅರಸು ರೋಡಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಗಣೇಶನ ಜೊತೆ ನಮ್ಮ ಅಪ್ಪು ಸರ್ ಬಂದಿರೋ ಮೂರ್ತಿ ಎಷ್ಟು ಸುಂದರವಾಗಿದೆ ಅಂತ ಪ್ರತಿ ಮನೆ ಬೀದಿಗಳಲ್ಲೂ ಕೂಡ ಇಷ್ಟೇ ಗಣಪನ ಹಬ್ಬ ಇಷ್ಟೇ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರ ಎಲ್ಲರಿಗೂ ಕೂಡ ಇದೇ ಶಾಂತಿ ನೆಮ್ಮದಿ ಸಂತೋಷ ಸುಖ ಪ್ರತಿಯೊಬ್ಬರು ಕೂಡ ಸಿಗಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ನಮ್ಮ ಟಿವಿ ಮೈಸೂರು ವತಿಯಿಂದ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಕ್ಯಾಮ್ರಾಮ್ಯಾನ್ ಧನಂಜಯ ಜೊತೆ ಭವಾನಿ